ರೀತಿಯ ಶಾಲೆಗಳನ್ನ ತೆಗೆದು ಅದರ ಅನುಭವದ ಆಧಾರದ ಮೇಲೆ ಮುಂದಿನ ತಿಂಗಳು 6ನೇ ತಾರೀಕಿಂದ 6, 7, 8ನೇ ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಎಲ್ಲಿ 50ಕ್ಕಿಂತ ಹೆಚ್ಚಿನ ಮಕ್ಕಳು ಶಾಲೆಗಳಲ್ಲಿದೆ ಅಲ್ಲಿ 2 ಶಿಫ್ಟಲ್ಲಿ ಮಾಡ್ತಿದ್ದೀವಿ. 50 ಮಕ್ಕಳಿಗಿಂತ ಕಡಿಮೆ ಇರುವಂಥ ಬಳಿ ಅಂದರೆ ಕ್ಲಾಸಿಗೆ 10-15 ಮಕ್ಕಳು ಆಗುವಂಥ ಸೆಕ್ಷನ್ಗಳಲ್ಲಿ ವಾರದ 5 ದಿನ ನಾವು ಶಾಲೆಗಳನ್ನು ನಡೆಸ್ತಿದ್ದೀವಿ. ಎಲ್ಲ SOP 9, 10, 11, 12ಕ್ಕೇನು ಮೇಂಟೈನ್ ಮಾಡಿದ್ದೀವೋ ಅದಷ್ಟನ್ನು ಮಾಡ್ತೀವಿ. ಅದ್ರ ವಿಶೇಷವಾಗಿ 6, 7, 8 ಮಕ್ಕಳ ಶಾಲೆಗಳಿಗೆ ಶನಿವಾರದ ಹೊತ್ತು ವ್ಯಾಕ್ಸಿನೇಟ್ ಮಾಡಿ ಭಾನುವಾರ ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ಸೋಮವಾರದಿಂದ ಕ್ಲಾಸಸ್ ಶುರು ಮಾಡಬೇಕು ಅನ್ನುವಂಥದ್ದು ಹೇಳ್ತಿದ್ದೀವಿ. ಒಟ್ಟು 261,000 ಶಿಕ್ಷಕರ ಮಧ್ಯೆ 250,000 ಟೀಚರ್ಸ್ಗೆ ವ್ಯಾಕ್ಸಿನೇಟ್ ಮಾಡಿದ್ದೀವಿ. ಅದರಲ್ಲಿ 110,000 ಶಿಕ್ಷಕರಿಗೆ 2 ಡೋಸು ಸಹಿತ ವ್ಯಾಕ್ಸಿನೇಷನ್ ಆಗಿದೆ. ಒಟ್ಟು ಇರುವಂತ 261,000 ಶಿಕ್ಷಕರ ಪೈಕಿ 110,000 ಶಿಕ್ಷಕರಿಗೆ 2 ಡೋಸ್ ಆಫ್ ವ್ಯಾಕ್ಸಿನ್ ಆಗಿದೆ. 110,000 ಶಿಕ್ಷಕರಿಗೆ 2 ಡೋಸ್ ಆಫ್ ವ್ಯಾಕ್ಸಿನ್ ಆಗಿದೆ. 140,000 ಶಿಕ್ಷಕರಿಗೆ 1 ಡೋಸ್ ವ್ಯಾಕ್ಸಿನ್ ಆಗಿದೆ. ಒಟ್ಟು 261,000 2,5 ಲಕ್ಷ ಶಿಕ್ಷಕರಿಗೆ ವ್ಯಾಕ್ಸಿನ್ ಆಗಿದೆ. 90% ನಾನ್ ಟೀಚಿಂಗ್ ಸ್ಟಾಫ್ಗೆ ಸಹಿತ ವ್ಯಾಕ್ಸಿನೇಷನ್ ಆಗಿದೆ. ಕಳೆದ ಎಲ್ಲ BEO-ಗಳಿಗೂ ಒಂದು ಸಮಿತಿಯನ್ನ ಮಾಡಿಕೊಂಡು ಎಲ್ಲ ಶಾಲೆಗಳು ತೆರೆದಿರುವಂತ ಎಲ್ಲ ಶಾಲೆಗಳಿಗೆ ಹೋಗ್ಬೇಕು ಅನ್ನುವಂತ ಸೂಚನೆ ಕೊಟ್ಟಿತ್ತು. ಇದರವರೆಗೂ ಬಂದಿರುವಂತ DC-ಗಳಿಂದ AC-ಗಳಿಂದ ಇನ್ಫಾರ್ಮೇಶನ್ ಅಲ್ಲಿ ತುಂಬಾ ಶಾಲೆಗಳು SOP-ಯನ್ನ ಪರಿಣಾಮಕಾರಿಯಾಗಿ ಆಚರಣೆಗೆ ತಂದಿದ್ದಾರೆ ಅನ್ನುವಂಥ ವಿಚಾರ ನಮಗೆ ಇದ್ರವರೆಗೂ ಸಿಕ್ಕಿದೆ. ಕೆಲವೇ ಶಾಲೆಗಳು ಅದೊಂದು ಸ್ವಲ್ಪ ಸಂಖ್ಯೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಕ್ಲಾಸ್ ರೂಮಲ್ಲಿ ಅಂತ ಬಂದಿದೆ, ಅವ್ರಿಗೆ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಆ ರಿಸ್ಕನ್ನು ತಗಬೇಡಿ. ಗಣೇಶ ಚತುರ್ಥಿಯ ನಂತರ ಮತ್ತೊಮ್ಮೆ ಟಾಸ್ಕ್ ಫೋರ್ಸ್ ಸೇರುತ್ತೆ, ಅವತ್ತು 1ರಿಂದ 5ನೇ ತರಗತಿಯ ಬಗ್ಗೆ ವಿಚಾರಣೆ ನಡೆಯುತ್ತೆ. ಯಾವುದೇ ಹೊಸ ನೀತಿಗಳನ್ನು ತರಬೇಕಾದ್ರೆ ಒಂದಷ್ಟು ಜನ ವಿರೋಧಿಸ್ತಾರೆ. ಇತ್ತೀಚಿನ ಒಂದಷ್ಟು ಫ್ಯಾಷನ್ ಸಹಿತ ಆಗಿದೆ, ಮೋದಿಯವರು ಏನು ತಂದರೂ ವ್ಯಾಕ್ಸಿನೇಷನ್ ಮಾಡ್ತೀನಿ ಅಂದ ತಕ್ಷಣ ವಿರೋಧಿಸುವಂಥ ಜನನ ನೋಡಿದ್ವಿ ನಾವು. ಅದೇ ಥರ ಹೊಸ ನೀತಿಗಳನ್ನ ತರಬೇಕಾದ್ರೆ ಅದನ್ನು ನಾನು ವಿರೋಧ ಅಂತಲ್ಲ, ಚರ್ಚೆಗೆ ನಮ್ಮನ್ನು ಎಳಿತಿಯಾರೆ, ಚರ್ಚೆಯ ಮೂಲಕ ಅಂಥವ್ರನ್ನ ಬಗೆಹರಿಸ್ತೀವಿ. ಅದನ್ನು ವಿರೋಧ ಅಂತ ನಾವು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಇದ್ರ ಬಗ್ಗೆ ಯಾರು ಅಭಿಪ್ರಾಯವನ್ನು ಪಡೆದುಕೊಂಡಿಲ್ಲ, ಶಿಕ್ಷಣ ತಜ್ಞರಾಗಲಿ ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಯಾರಿಂದಲೂ ಕೂಡ ಅಭಿಪ್ರಾಯ ಏಕಾಏಕಿ ಜಾರಿ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಏಕಾಏಕಿ ತಂದಿದ್ದಂಥದ್ದಲ್ಲ, 2014ರಲ್ಲೇ ಅನೇಕ ತಜ್ಞರನ್ನ ಅನೇಕ ಚರ್ಚೆಗಳ ಮೂಲಕ ಪಾಲಿಸಿಯನ್ನು ತರುವಂಥ ಪ್ರಯತ್ನ ಮಾಡಿ 2020ರಲ್ಲಿ ಅದು ಪಾರ್ಲಿಮೆಂಟಲ್ಲಿ ಚರ್ಚೆ ಮೂಲಕ ಪಾಸ್ ಆಗಿರುವಂಥ ವಿಚಾರ. 2014ರಿಂದ 2020ರ ಮೇಲೆ ತನಕ ಅನೇಕ ಸಭೆಗಳು, ತಜ್ಞರ ಜೊತೆ ಸಮಾಲೋಚನೆಗಳು ಸಾಕಷ್ಟು ನಡೆದಿವೆ. ಫಿಗರ್ಸ್ನ ನೆಕ್ಸ್ಟ್ ಸರಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ಸಮಾಲೋಚನೆ ಇಲ್ಲದೆ, ಟಾಸ್ಕ್ ಫೋರ್ಸ್ಗಳನ್ನ ಮಾಡಿದೆ, ತಜ್ಞರ ಸಮಿತಿಗಳನ್ನ ಮಾಡಿದೆ, ಇದನ್ನೇನು ನಾವು ತಂದಿರುವಂಥದ್ದು. ಈಗ ಅದಕ್ಕೆ ನಾವು ಚಿಕ್ಕ ಮಕ್ಕಳ ಕ್ಲಾಸನ್ನು ಇವತ್ತೇನು ಶುರು ಮಾಡ್ತಿಲ್ಲ, ನಾವು ಶುರು ಮಾಡ್ತಿರೋದು 6ನೇ ಕ್ಲಾಸಿಂದ.
ಮುಂದಿನ ಒಂದರಿಂದ ಐದು ಅನ್ನು ಮಾಡುವಂತ ಟೈಮಲ್ಲಿ ಅದನ್ನು ಸಹಿತ ಯೋಚನೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.